ಡಿ ಎಸ್ಗೆ ಸಿಕ್ಕಿದ ಮತ್ತೊಂದು ಕ್ಷೇತ್ರದಲ್ಲಿ ಮಂಡ್ಯ ಕೂಡ ಒಂದು ಬಟ್ ಮಂಡ್ಯದಲ್ಲಿ ಬಹಳ ಅದ್ಭುತವಾಗಿ ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ದಾರೆ ಗಮನಿಸ್ತಾ ಹೋಗೋಣ ಇದರಲ್ಲಿ ಕುಮಾರಸ್ವಾಮಿ ಅವರು ಗೆದ್ದಿದ್ದು ಸ್ಟಾರ್ ಚಂದ್ರು ಸೋತಿದ್ದಾರೆ ಮಗನ ಸೋಲಿನ ಸೇಡನ್ನ ಸೋತಲ್ಲಿಯೇ ತೀರಿಸಿಕೊಂಡಿದ್ದಾರೆ ಕುಮಾರಸ್ವಾಮಿ ಮಂಡ್ಯದ ಎಂಟು ಕ್ಷೇತ್ರಗಳಲ್ಲೂ ಜೆ ಡಿ ಎಸ್ಗೆ ಲೀಡ್ ಬಂದಿದೆ ಆರಂಭದಿಂದಲೂ ಕೂಡ ಮಾಜಿ ಸಿಎಂ ಹೆಚ್ ಡಿ ಕೆ ಭರ್ಜರಿ ಗೆಲುವನ್ನ ಮಂಡ್ಯದಲ್ಲಿ ಕಂಡಿದ್ದಾರೆ ಸೊ ಇಲ್ಲಿ ಇವರ ಲೀಡ್ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟು ಅಂತ ಕೂಡ ನೋಡ್ತಾ ಹೋಗೋಣ ಒಟ್ಟು ಮತವನ್ನು ಕುಮಾರಸ್ವಾಮಿ ಅವರು ಪಡೆದಿದ್ದು ಎಂಟು ಲಕ್ಷದ ಐವತ್ತೊಂದು ಸಾವಿರದ ಎಪ್ಪತ್ತೊಂದು ಎಂಬತ್ತೊಂದು ಮತಗಳನ್ನು ಸ್ಟಾರ್ ಚಂದ್ರು ಐದು ಲಕ್ಷದ ಅರವತ್ತೇಳು ಸಾವಿರದ ಇನ್ನೂರ ಅರವತ್ತೊಂದು ಮತ ತಗೊಂಡ್ರು ಇಲ್ಲಿ ಲೀಡೇ ಲಕ್ಷದ ಮೇಲೆ ಬಂದ್ಬಿಡ್ತು ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತು ಸೊ ಭರ್ಜರಿ ಗೆಲುವು ಹೆಚ್ ಡಿ ಕೆಗೆ ಮತ್ತು ಹೆಚ್ ಡಿ ಕೆ ಅವರಿಗೆ ಬಾ ಆ ಮಣ್ಣಿನ ವಾಸನೆ ಬಗ್ಗೆ ಬಹಳ ಅದ್ಭುತವಾಗಿ ಗೊತ್ತಿತ್ತು ಮಗನ ಸೋಲಿನ ಒಂದು ಸೇಡು ಕೂಡ ಇತ್ತು ತೀರಿಸ್ಕೊಳ್ಳೋಕ್ಕೆ ಓಕೆ ಕುಮಾರಸ್ವಾಮಿ ಎಂಟು ಲಕ್ಷದ ಐವತ್ತೊಂದು ಸಾವಿರದ ಎಂಟುನೂರ ಎಂಬತ್ತೊಂದು ಮತ ತಗೊಂಡ್ರು ಚಂದ್ರು ಐದು ಲಕ್ಷದ ಅರವತ್ತೇಳು ಸಾವಿರದ ಇನ್ನೂರ ಅರವತ್ತೊಂದು ಮತ ತಗೊಂಡ್ರು ಸೊ ಅಂತರ ಅಲ್ಲಿಗೆ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತಾಯಿತು ಒಂದೊಂದೇ ಕ್ಷೇತ್ರ ಅಂತ ನೋಡೋದಾದರೆ ಮಂಡ್ಯದಲ್ಲಿ ಲಕ್ಷದ ಐದು ಸಾವಿರದ ಇನ್ನೂರ ಐವತ್ತ್ಮೂರು ಮತವನ್ನು ಕುಮಾರಸ್ವಾಮಿ ಸ್ಟಾರ್ ಚಂದ್ರು ಅರವತ್ತೇಳು ಸಾವಿರದ ಮೂವತ್ತ್ಮೂರು ಮತವನ್ನು ಪಡೆದುಕೊಂಡ್ರು ಅಂತರ ಮೂರು ಮೂವತ್ತೆಂಟು ಸಾವಿರದ ಇನ್ನೂರ ಇಪ್ಪತ್ತೆಂಟು ಇನ್ನೂರ ಇಪ್ಪತ್ತೊಂದು ಮದ್ದೂರು ಕುಮಾರಸ್ವಾಮಿ ಲಕ್ಷದ ಹದಿನೈದು ಸಾವಿರದ ಆರುನೂರ ಎಪ್ಪತ್ತೊಂದು ತೊಗೊಂಡ್ರು ಚಂದ್ರು ಐವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂದು ತೊಂಬತ್ತ್ಮೂರು ತಗೊಂಡ್ರು ಸ್ವಂತರ ಐವತ್ತಾರು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಎಲ್ಲಿದು ಮಂಡ್ಯದ ಸಾರಿ ಮದ್ದೂರಿನಲ್ಲಿ ಮೇಲ್ಕೋಟೆಗೆ ಹೋಗೋಣ ಕುಮಾರಸ್ವಾಮಿಯವರು ಲಕ್ಷದ ಹತ್ತು ಸಾವಿರದ ಎಂಟುನೂರ ತೊಂಬತ್ತಾರು ಮತಗಳನ್ನು ತೊಗೊಂಡ್ರು ಚಂದ್ರು ಅರವತ್ತೊಂದು ಸಾವಿರದ ಹದಿನಾಲ್ಕು ಮತವನ್ನು ತೊಗೊಂಡ್ರು ನಲ್ವತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತೆರಡು ಲೀಡ್ನ ಆ ಕ್ಷೇತ್ರದಲ್ಲೇ ಕೊಟ್ಟರು ಶ್ರೀರಂಗಪಟ್ಟಣ ಕುಮಾರಸ್ವಾಮಿ ಲಕ್ಷದ ಹದಿಮೂರು ಸಾವಿರದ ಎಂಟುನೂರ ಹದಿಮೂರು ಮತವನ್ನು ತಗೊಂಡ್ರು ಸ್ಟಾರ್ ಚಂದ್ರು ಅರವತ್ತೈದು ಸಾವಿರದ ಇನ್ನೂರ ಐವತ್ನಾಲ್ಕು ಮತವನ್ನು ತೊಗೊಂಡ್ರು ನಲವತ್ತೆಂಟು ಸಾವಿರದ ಐನೂರ ಎಂಬತ್ತೊಂಬತ್ತು ಲೀಡನ್ನು ಕೊಟ್ಟರು ನಾಗಮಂಗಲ ಕುಮಾರಸ್ವಾಮಿ ಲಕ್ಷದ ಹದಿಮೂರು ಸಾವಿರದ ಎಂಬತ್ತೇಳು ಸ್ಟಾರ್ ಚಂದ್ರು ಅರವತ್ತಾರು ಸಾವಿರದ ಐನೂರ ಎಪ್ಪತ್ತಾರು ಅಂತರ ನಲವತ್ತಾರು ಸಾವಿರದ ಐನೂರ ಹನ್ನೊಂದು ಅದೇ ರೀತಿಯಾಗಿ ಮಳವಳ್ಳಿ ಕಡೆ ಹೋಗೋಣ ಮಳವಳ್ಳಿಯಲ್ಲಿ ಕುಮಾರಸ್ವಾಮಿ ತೊಂಬತ್ತೊಂಬತ್ತು ಸಾವಿರದ ಐನೂರ ಅರವತ್ತೇಳು ಮತ ತಗೊಂಡ್ರು ಸ್ಟಾರ್ ಚಂದ್ರು ತೊಂಬತ್ತು ಸಾವಿರದ ಇನ್ನೂರ ಹನ್ನೆರಡು ಮತವನ್ನು ತಗೊಂಡ್ರು ಲೀಡ್ ಕೊಟ್ಟಿದ್ದು ಕುಮಾರಸ್ವಾಮಿ ಒಂಬತ್ತು ಸಾವಿರದ ಮುನ್ನೂರ ಐವತ್ತೈದು ಲೀಡ್ ಕೊಟ್ಟರು ಕೆ ಆರ್ ಪೇಟೆಯಲ್ಲಿ ಲೀಡ್ ಕೊಟ್ಟರು ಅದು ಕೂಡ ಕುಮಾರಸ್ವಾಮಿ ಅವರೇ ಇಪ್ಪತ್ತಾರು ಸಾವಿರದ ಐನೂರ ಇಪ್ಪತ್ತೆರಡು ಅಲ್ಲಿ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ತಗೊಂಡಿದ್ದು ಲಕ್ಷದ ನೂರ ಎಪ್ಪತ್ತು ವೋಟ್ಸ್ ಸ್ಟಾರ್ ಚಂದ್ರು ಎಪ್ಪತ್ತ್ಮೂರು ಸಾವಿರದ ಆರುನೂರ ನಲವತ್ತೆಂಟು ಮತಗಳನ್ನು ತಗೊಂಡ್ರು ಏನು ಕೆ ಆರ್ ನಗರ ಅಂತರ ಅಥವಾ ಲೀಡ್ ಕೊಟ್ಟಿದ್ದು ಆರು ಸಾವಿರದ ಎಂಟುನೂರ ನಲ್ವತ್ತೇಳು ಕುಮಾರಸ್ವಾಮಿ ಎಂಬತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೈದು ಮತ ತಗೊಂಡ್ರೆ ಸ್ಟಾರ್ ಚಂದ್ರು ಎಂಬತ್ತೆರಡು ಸಾವಿರದ ನೂರ ನಲವತ್ತೆಂಟು ಮತಗಳನ್ನು ತೊಗೊಂಡ್ರು ಅಂಚೆ ಮತಗಳನ್ನು ಕೌಂಟ್ ಮಾಡಿದಾಗ ಕುಮಾರಸ್ವಾಮಿ ಅವರೇ ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ತೊಗೊಂಡಿದ್ರು ಸ್ಟಾರ್ ಚಂದ್ರಿಗೆ ಎರಡು ಸಾವಿರದ ನಾನ್ನೂರ ಎಂಬತ್ತ್ಮೂರು ಮತಗಳು ಸಿಕ್ಕಿತ್ತು ಲೀಡ್ ಅಂಚೆ ಮತದಲ್ಲಿ ಸಾವಿರದ ಒಂಬೈನೂರ ಹದಿನಾರು ಅಂದರೆ ಸ್ಟಾರ್ ಚಂದ್ರು ಅವರಿಗೆ ಕೆಲಸದಲ್ಲಿ ಕೈ ಹಿಡಿತು ಬಟ್ ಮತದಾನದಲ್ಲಿ ಕೈ ಹಿಡಿದಿಲ್ಲ ಸ್ಟಾರ್ ಅನ್ನೋದು ಹಾಗಾದ್ರೆ ಇಲ್ಲೂ ಕೂಡ ಗೆಲುವಿಗೆ ಕಾರಣ ಏನು ಕುಮಾರಸ್ವಾಮಿ ಅವರಿಗೆ ಅಂತ ನೋಡ್ತಾ ಹೋಗೋಣ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ವರ್ಚಸ್ಸು ಆ ಭಾಗದಲ್ಲಿ ಬಹಳ ಅದ್ಭುತವಾಗಿದೆ ಅದು ಮಗನನ್ನ ಕೈ ಹಿಡಿಯಲಿಲ್ಲ ಅಷ್ಟೇ ಬಟ್ ಕುಮಾರಸ್ವಾಮಿ ಅವರ ಕೈ ಚೆನ್ನಾಗಿ ಹಿಡಿದಿದೆ ಎಲ್ಲಾ ಕ್ಷೇತ್ರದಲ್ಲೂ ಲೀಡ್ ಕೊಟ್ಟಿದ್ದಾರೆ ಜೆ ಡಿ ಎಸ್ ಹಾಗೂ ಬಿಜೆಪಿ ಮೈತ್ರಿ ಕೂಡ ಇಲ್ಲಿ ವರ್ಕ್ಔಟ್ ಆಗಿರೋದು ಕಾಣಿಸ್ತಾ ಇದೆ ಕುಮಾರಸ್ವಾಮಿಯನ್ನ ಸಾಲಿಡ್ ಆಗಿ ಅಂದ್ರೆ ಸಂಪೂರ್ಣವಾಗಿ ಒಕ್ಕಲಿಗರು ಅಪ್ಪಿ ಒಪ್ಕೊಬಿಟ್ರು ಮತಗಳನ್ನು ಹಾಕಿದ್ದಾರೆ ಸಾಲಿಡ್ ಆಗಿ ಒಕ್ಕಲಿಗ ಮತಗಳು ಕೈ ಹಿಡಿತು ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿನ ಅನುಕಂಪವೂ ಸ್ವಲ್ಪ ಪರ್ಸೆಂಟೇಜ್ ಅಲ್ಲಿ ತಂದೆ ಮೇಲೆ ಪರಿಣಾಮ ಬಿದ್ದಿದೆ ಪ್ಲ ಪಾಸಿಟಿವ್ ಆಗಿ ಮಾಜಿ ಶಾಸಕರು ಶ್ರಮ ವಹಿಸಿ ಕೆಲಸ ಮಾಡಿದ್ದು ಕೂಡ ಎಲ್ಲಾ ಕ್ಷೇತ್ರದಲ್ಲೂ ಅದ್ಭುತ ಲೀಡನ್ನು ತಗೊಳ್ಳೋಕೆ ಕಾರಣ ಆಯಿತು ಹೆಚ್ಡಿಕೆ ಗೆದ್ರೆ ಕೇಂದ್ರ ಸಚಿವರಾಗ್ತಾರೆ ಅನ್ನುವ ಎನ್ನುವ ಅಂಶ ಆಲ್ಮೋಸ್ಟ್ ಬಿಜೆಪಿ ಮಾಡೋದೇ ಹಾಗೆ ಮೈತ್ರಿ ತಗೊಂಡವರಿಗೆಲ್ಲ ಒಂದೊಂದು ಸ್ಥಾನ ಕೊಡ್ತಿತ್ತು ಸಿಗತ್ತೆ ಎನ್ನುವಂತಹ ವಿಚಾರ ಕೂಡ ಒಂದು ಹೃದಯ ಶಸ್ತ್ರಚಿಕಿತ್ಸೆಯ ಅನುಕಂಪ ಹಾಗೆ ಇದೀಗ ವಿರೋಧ ಪಕ್ಷದ ನಾಯಕರ ಹೇಳಿಕೆಗಳೂ ಕೂಡ ಪರವಾಗಿ ಬಂದಿವೆ ಕುಮಾರಸ್ವಾಮಿ ಅವರಿಗೆ ಕಾವೇರಿ ಹೋರಾಟದಲ್ಲಿ ಕುಮಾರಸ್ವಾಮಿ ಭಾಗಿಯಾಗಿದ್ದು ಕೆರಗೋಡು ಹನುಮಧ್ವಜ ವಿವಾದದಲ್ಲೂ ಕೂಡ ಅದನ್ನ ಬಹಳ ದಿನಗಳ ಕಾಲ ಜೀವಂತವಾಗಿಟ್ಟು ಬಿಜೆಪಿ ಜೊತೆ ಹೋರಾಟ ಕಿಳಿದಿದ್ದು ಪಕ್ಷಾತೀತವಾಗಿ ಕುಮಾರಸ್ವಾಮಿಗೆ ಮಂಡ್ಯದ ಜನ ವೋಟ್ ಹಾಕಿದ್ದಾರೆ ಮಂಡ್ಯ ಕ್ಷೇತ್ರ ಅಂತ ತಗೊಂಡಾಗ ಕುಮಾರಸ್ವಾಮಿ ಸಿಎಂ ಆಗಿದ್ದ ವೇಳೆ ಮಾಡಿದ ರೈತಪರ ಕೆಲಸಗಳು ಕೂಡ ಅವರ ಕೈ ಹಿಡಿದಿದೆ ಹಾಗಾದರೆ ಚಂದ್ರು ಸೋಲಿಗೆ ಏನ್ ಕಾರಣ ನೋಡ್ತಾ ಹೋಗೋಣ ಹೊಸ ಮುಖ ಇದು ಚ ಸ್ಟಾರ್ ಚಂದ್ರು ಹಣವಂತರು ಬಟ್ ಅಲ್ಲಿಯ ಜನತೆಗೆ ಹೊಸ ಮುಖ ಆಯ್ಕೆ ಮಾಡಿದ್ದು ಏಳು ಮಂದಿ ಶಾಸಕರು ಇದ್ದಾರೆ ಎನ್ನುವ ಆತ್ಮವಿಶ್ವಾಸ ಮಂಡ್ಯ ಭಾಗದಲ್ಲಿ ಇರೋ ಅಷ್ಟು ಕ್ಷೇತ್ರದಲ್ಲಿ ಏಳು ಕಡೆ ಕಾಂಗ್ರೆಸ್ ಎತ್ತು ಗೆಲ್ಲಿಸ್ಕೋ ಬರ್ತಾರೆ ಬಿಡಿ ಅಂತ ಅನ್ಕೊಂಡ್ರು ಬಟ್ ವರ್ಕೌಟ್ ಆಗಲಿಲ್ಲ ಏಳು ಮಂದಿ ಶಾಸಕರು ಇದ್ದಾರೆ ಎನ್ನುವಂತಹ ಓವರ್ ಕಾನ್ಫಿಡೆನ್ಸ್ ಕೈ ಕೊಟ್ಟಿದೆ ಗ್ಯಾರಂಟಿ ಯೋಜನೆಗಳು ಫಲ ಕೊಟ್ಟಂಗೆ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ ಕೈ ಹಿಡ್ದಂಗೆ ಕಾಣಿಸ್ತಾ ಇಲ್ಲ ಏನೋ ಬರಗಾಲದಲ್ಲೂ ಕೂಡ ನಮಗೆ ಕುಡಿಯೋಕೆ ನೀರಿಲ್ಲ ಅಂಥದ್ರಲ್ಲಿ ತಮಿಳುನಾಡಿಗೆ ಕೆ ಆರ್ ಎಸ್ ನಿಂದ ಕಾಂಗ್ರೆಸ್ ನೀರು ಹರಿಸಿದ್ದು ಕಾಂಗ್ರೆಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ನ್ಯಾಯಾಲಯದ ತೀರ್ಪನ್ನು ಕಾ ಬಂದ್ರು ಅದು ಜನರ ಕೋಪಕ್ಕೆ ಕಾರಣ ಆಯಿತು ಕೈ ಕೊಟ್ಟ ಮಹಿಳೆಯರ ಮತಗಳು ಯಾವ ಗ್ಯಾರಂಟಿ ಬಸ್ಸಲ್ಲಿ ಫ್ರೀ ಕೊಟ್ಟಿದ್ದು ಮತ್ತು ಎರಡೆರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಅದು ಕೂಡ ವರ್ಕ್ ಆದಂಗೆ ಕಾಣಿಸ್ತಾ ಇಲ್ಲ ಭೀಕರ ಬರ ಇದ್ದಾಗಲೂ ನಾಲೆಗಳಿಗೆ ನೀರು ಬಿಡದಲ್ಲೇ ತಮಿಳ್ನಾಡಿಗೆ ನೀರು ಹರಿಸಿದ್ದು ರೈತರ ಕೆಂಗಣ್ಣಿಗೆ ಅಥವಾ ಕೋಪಕ್ಕೆ ಕಾರಣ ಆಯಿತು ಏನೋ ಕುಮಾರಸ್ವಾಮಿ ಮೇಲೆ ಹಗುರವಾಗಿ ವಾಗ್ದಾಳಿಯನ್ನು ನಡೆಸ್ಕೊ ಬಂದಿದ್ದು ಬೇಡವಾದ ಕೆರಗೋಡು ಧ್ವಜ ವಿವಾದವನ್ನು ಹುಟ್ಟಾಕಿದ್ದು ಕೂಡ ಸ್ಟಾರ್ ಚಂದ್ರ ಸೋಲಿಗೆ ಕಾರಣಗಳು ಅಂತ ಹೇಳ್ತಿದ್ದಾರೆ